ಮೈಸೂರಿನ ಹೃದಯ ಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಮೈಸೂರಿನ ಹೆಮ್ಮೆಯ ಗರಿ ಕ್ಲಾಕ್ ಟವರ್, ಅರ್ಥಾತ್ ಜನಸಾಮಾನ್ಯರ ನೆಚ್ಚಿನ ದೊಡ್ಡ ಗಡಿಯಾರ, ತನ್ನ ಕಾರ್ಯಚಟುವಟಿಕೆಯನ್ನ ನಿಲ್ಲಿಸಿಬಿಟ್ಟಿದೆ. ಸುಮಾರು 9 ದಶಕಗಳ ಇತಿಹಾಸ ಹೊಂದಿರುವ ಗಡಿಯಾರ ಗೋಪುರವನ್ನ ಮೈಸೂರಿನ ಹೆಮ್ಮೆಯ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ನಿಂದ ನಿರ್ಮಿಸಲಾಗಿತ್ತು. ಅದರಲ್ಲೂ ನಾಲ್ವಡಿ ಅವರ ನೆಚ್ಚಿನ ಗೋಪುರವೂ ಆಗಿದ್ದ ಈ ಕ್ಲಾಕ್ ಟವರ್ ಗಡಿಯಾರದ ಟಿಕ್ ಟಿಕ್ ಸದ್ದು ಅವರ ಜನ್ಮದಿನದಂದೇ ನಿಂತು ಹೋಗಿರುವುದು ಮಾತ್ರ ದೊಡ್ಡ ದುರಂತ. ಹಳೆ ಮೈಸೂರು ಭಾಗದ ಜನಜನಿತ ಸ್ಥಳವಾದ ದೊಡ್ಡ ಗಡಿಯಾರ ಸುಂದರವಾದ ಪಾರಂಪರಿಕ ಕಟ್ಟಡ. ಹಳ್ಳಿಗರು ಈಗಲೂ ಆ ಸ್ಥಳವನ್ನ ದೊಡ್ಡ ಗಡಿಯಾರ ವೃತ್ತ ಅಂತಲೇ ಕರೀತಾರೆ. ನಾಲ್ವಡಿಯವರು ಲಂಡನ್ ಪ್ರವಾಸದಲ್ಲಿದ್ದಾಗ ಅಲ್ಲಿದ್ದ ಬಿಗ್ ಬೆನ್ ಗಡಿಯಾರದ ಗೋಪುರಕ್ಕೆ ಮನಸೋತಿದ್ರು. ಅದರ ಪ್ರೇರಣೆಯಿಂದ ಮೈಸೂರಿನಲ್ಲಿ ತಮ್ಮ ಆಡಳಿತದ ರಜತ ಮಹೋತ್ಸವದ ನೆನಪಿಗಾಗಿ ತಮ್ಮ ಪ್ರಜೆಗಳ ಒತ್ತಾಸೆಯಂತೆ ಈ ಗಡಿಯಾರವನ್ನ ನಿರ್ಮಿಸಿದ್ರು. 1927ರಲ್ಲಿ ಅರಮನೆಯ ಬಲರಾಮ ದ್ವಾರದ ಬಳಿಯ ಅಶೋಕ ರಸ್ತೆಯಲ್ಲಿ ಈ ಗಡಿಯಾರವನ್ನ ನಿರ್ಮಾಣ ಮಾಡಲಾಯಿತು. ಸುಮಾರು 75 ಅಡಿ ಎತ್ತರದ ಈ ಗೋಪುರವು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿದ್ದು ರಾಜಸ್ಥಾನಿ ಗುಮ್ಮಟವನ್ನ ಹೊಂದಿದೆ. 5 ಅಡಿ ವ್ಯಾಸದ 4 ದಿಕ್ಕಿನಲ್ಲೂ ಗಡಿಯಾರ ಮತ್ತು ಕಮಾನುಗಳುಳ್ಳ ಕಿಟಕಿಗಳನ್ನ ಹೊಂದಿದ್ದು ಆಂಗ್ಲ ಚರ್ಚ್ ಹಾಗೂ ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದ ವಿನ್ಯಾಸವನ್ನ ಹೋಲುತ್ತೆ. ಮೊದಲು ಈ ಗಡಿಯಾರ ಪ್ರತಿ ಗಂಟೆಗೊಮ್ಮೆ ಬಾರಿಸ್ತಾ ಇತ್ತು. ಆದ್ರೆ ಕೆಲ ವರ್ಷಗಳ ಹಿಂದೆ ಗೋಪುರದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಭವಿಷ್ಯದಲ್ಲಿ ಗಡಿಯಾರದ ಶಬ್ದದಿಂದ ಗೋಪುರ ಮತ್ತಷ್ಟು ಬಿರುಕು ಬಿಡುವ ಸಂಭವದಿಂದ ಅಲರಾಮ್ ಶಬ್ದವನ್ನ ದಶಕಗಳ ಹಿಂದೆಯೇ ನಿಲ್ಲಿಸಲಾಗಿತ್ತು. ಪ್ರಸ್ತುತ ಗಡಿಯಾರ ಗೋಪುರ ಮೈಸೂರು ಪಾರಂಪರಿಕ ಕಟ್ಟಡಗಳ ಪಟ್ಟಿಗೆ ಸೇರಿದ್ದು, ಪ್ರತಿ ವರ್ಷ ಮೈಸೂರು ದಸರಾ ಅವಧಿಯಲ್ಲಿ ಈ ಗೋಪುರದ ಮೇಲೆ ಲೇಸರ್ ಶೋ ಅನ್ನ ಆಯೋಜಿಸಲಾಗುತ್ತೆ. ಇಂತಹ ಇತಿಹಾಸವುಳ್ಳ ಗಡಿಯಾರ ಸೂಕ್ತ ನಿರ್ವಹಣೆಯ ಕೊರತೆಯಿಂದಾಗಿ ಆಗಿಂದಾಗ್ಗೆ ತನ್ನ ಶಬ್ದವನ್ನ ನಿಲ್ಲಿಸಿಬಿಡುತ್ತೆ. ಹೀಗೆ 3-4 ವರ್ಷಗಳ ಹಿಂದೆ ಕೂಡ ಕೆಟ್ಟು ನಿಂತಿದ್ದ ಗಡಿಯಾರವನ್ನ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ರಿಪೇರಿ ಮಾಡಿಸಿ ಮರುಜೀವ ನೀಡಿದ್ರು. ಆದರೆ ಈ ಬಾರಿ ನಾಲ್ವಡಿ ಅವರ ಜನ್ಮದಿನದ ಶುಭ ಸಂದರ್ಭದಲ್ಲಿ ತನ್ನ ಶಬ್ದ ನಿಲ್ಲಿಸಿರೋದು ಮಾತ್ರ ಮೈಸೂರು ಜನತೆಯಲ್ಲಿ ಬೇಸರ ಮೂಡಿಸಿದೆ. ಗಡಿಯಾರದ್ದು ನಾವು ಲಾಸ್ಟ್ ಟೈಮ್ ಹೆರಿಟೇಜ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಸುಮಾರು 35 ಲಕ್ಷ ರೂಪಾಯಿ ಈಗ ನಾವು ಫಂಡ್ಸ್ ಅದಕ್ಕೆ ಅಲೋಕೇಟ್ ಮಾಡ್ತಾ ಇದ್ದೀವಿ. ಈಗ ನಾವು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮೇಯರವರು ಮತ್ತವರು ತಿಳಿಸಿ ಈಗ ಅದ್ರ ನಿಮ್ಮ ರಿಪೇರಿಗೆ ಏನು ಬೇಕು ಅಂತ ಇಮ್ಮಿಡಿಯೇಟ್ಲಾಗಿ ನಾವು ಈಗ ಮೆಜರ್ಸ್ ತೊಗೊಳ್ತೀವಿ. ಆ ವಿಚಾರ ನಮ್ಗೆ ಆಲ್ರೆಡಿ ಹೆರಿಟೇಜ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಅದು ಅದಾದಮೇಲೆ ನಮಗೂ ಗೊತ್ತಾಯಿತು ಈ ಥರ ಆಗಿದೆ ಅಂತೇಳಿ. ಅದನ್ನು ವಿಸಿಟ್ ಮಾಡಿ ಇವನ್ ಡ್ರೋನ್ ಸರ್ವೆ ಮಾಡಿಸಿ ಅದರದ್ದು ಯಾವ ಕಂಡೀಷನ್ ಇದೆ ಚೆಕ್ ಮಾಡಿದ್ದೀವಿ. ಈಗ ಅದನ್ನು ಇಮ್ಮಿಡಿಯೇಟ್ಲಿ ನಾವು ರಿಪೇರ್ ವರ್ಕು ಟೆಂಡರ್ ಕಾಲ್ ಮಾಡಿ ಅದನ್ನು ಮಾಡಿಸ್ತೀವಿ. ಅಂದರೆ 35 ಲಕ್ಷ ಪೂರ್ತಿ ಮೇಲ್ಗಡೆ ಒಂದು ಭಾಗದಲ್ಲಿ ಕ್ರ್ಯಾಕ್ ಇದೆ ಅಂತೇಳಿ, ಅಲ್ಲಿ ಅಂದರೆ ಗಡಿಯಾರ ಎಲ್ಲಿದೆ ಅಲ್ಲಿ ಮೇಲೆ ಗಂಟೆ ಇದೆಯಲ್ಲ ಅಲ್ಲಿಗೆ ಸ್ವಲ್ಪ ಕ್ರ್ಯಾಕ್ ಇದೆ. ಅದನ್ನು ಮೇನ್ ಇಮ್ಮಿಡಿಯೇಟ್ಲಿ ರಿಪೇರ್ ಮಾಡಿಸ್ಬೇಕಂತ ಹೇಳ್ತಾ ಇದ್ದಾರೆ. ಈವನ್ ಟೌನ್ ಒಳಗೂ ಸಹಿತ ಕೆಲವೊಂದು ರಿಪೇರ್ ವರ್ಕ್ಸು ರನ್ನಿಂಗ್ ಇದೆ. ಅದು ಕಂಪೌಂಡ್ ಕೆಲಸನೂ ಸ್ವಲ್ಪ ಬಾಕಿ ಇದೆ. ಅದನ್ನೆಲ್ಲದನ್ನು ಜೊತೆಗೆ ತೆಗೆದುಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ನಾವು ಪ್ರಯತ್ನ ಮಾಡ್ತೀವಿ. ಟೆಂಪರರಿ ಬರೀ ಕ್ಲಾಕ್ ಮಾತ್ರ ರೆಡಿ ಮಾಡ್ತೀವಿ? ಇಲ್ಲ ಇಲ್ಲ, ಕ್ಲಾಕ್ ಇಲ್ಲ ರೆಡಿ ಮಾಡೋದು. ಒಳಗಡೆ ಒಂದು ಬಿರುಕಿದೆ, ಅದು ವರ್ಕೇ ಆಗಬೇಕು, ಮೇಜರ್ ವರ್ಕೇ ಆಗಬೇಕು. ಅದು ಅದನ್ನು ಮಾಡಿದ್ಮೇಲೆ ಕ್ಲಾಕದ್ದು ವಿಚಾರ.
ಇದೀಗ ಶತಮಾನಗಳ ಇತಿಹಾಸ ಇರುವ ಮೈಸೂರಿನ ಪ್ರಸಿದ್ಧ ದೊಡ್ಡ ಗಡಿಯಾರದ ಕಾಯಕಲ್ಪಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಅಸ್ತು ಅಂದಿದ್ದು ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಡಿಯಾರದ ಗೋಪುರ ರಿಪೇರಿ ಸೇರಿದಂತೆ ಗಡಿಯಾರದ ಮುಳ್ಳು ತಿರುಗುವ ಕೆಲಸಕ್ಕೆ ಶೀಘ್ರ ಚಾಲನೆ ನೀಡಲಾಗುವುದು ಎಂದು ಪಾಲಿಕೆ ಆಯುಕ್ತ ಗುರುದತ್ ಹೆಗ್ಡೆ ಹೇಳಿದ್ದಾರೆ ಗಡಿಯಾರದ ಕಾಯಕಲ್ಪಕ್ಕೆ ಪಾಲಿಕೆ ಮುಂದಾಗಿರೋದು ಮೈಸೂರು ಜನತೆಗೆ ಸಂತಸ ತಂದಿದೆ ಕ್ಯಾಮರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಾಪುರ ಡೆಮಾಕ್ರೆಟಿಕ್ ಟಿವಿ ಮೈಸೂರು